ಸವತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಗರದಾದ್ಯಂತ ಈಗ ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೀತಾ ಇದೆ, ಯಾವ ರೀತಿ ಇದೆ ರೆಸ್ಪಾನ್ಸ್ ಎಲ್ಲ? ನೋಡಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಾವು ಬೂತ್ ಅಧ್ಯಕ್ಷರುಗಳು, ಒಳೆ ಅಧ್ಯಕ್ಷರುಗಳು ಮತ್ತು ಉಸ್ತುವಾರಿಗಳ ಸಭೆಯನ್ನು ಕರೆದಿದ್ದೀವಿ. ಒಳ್ಳೆ ರೀತಿಯ ಒಂದು ವಾತಾವರಣ ನಮಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ, ಕಳೆದ ಬಾರಿ ಸ್ವಲ್ಪ ಬೂತ್ ವಯಸ್ಸು ನೋಡಿದರೆ ಚುನಾವಣೆಯಲ್ಲಿ ಮತದಲ್ಲಿ ವ್ಯತ್ಯಾಸಗಳಿರ್ಬೋದು. ಆದರೆ ಈ ಸಲ ನಮ್ಮ ಗ್ಯಾರಂಟಿಗಳು ಏನಿದೆ, ಈ ಗ್ಯಾರಂಟಿಗಳು ಎಲ್ಲ ಕಡೆ ವರ್ಕೌಟ್ ಆಗಿದೆ. ಆನಂತರ ಇತಿಹಾಸದಲ್ಲಿ ಕಾಣದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಅದರಲ್ಲೂ 1,476 ಕೋಟಿ ರೂಪಾಯಿ ಈ ಪುತ್ತೂರಿನ ನಗರಕ್ಕೆ ಬಂದಿದೆ. ಅದರಲ್ಲೂ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ತೆಗೆದುಕೊಂಡಿರುವಂಥ ಕೆಲವು ನಿರ್ಧಾರಗಳು, ನಮ್ಮ ಬಿರುಮಲೆ ಗುಡ್ಡೆಯನ್ನು ಒಂದು ಅಭಿವೃದ್ಧಿ ಮಾಡುವಂಥ ಕೆಲವು ನಿರ್ಧಾರಗಳು, ಪುತ್ತೂರಿನಲ್ಲಿ ಏನಂತ ಗೊತ್ತಿಲ್ಲದ ಈ ಡ್ರೈನೇಜ್ ಸಿಸ್ಟಮ್ಗೆ ಒತ್ತನ್ನು ಕೊಟ್ಟಿರುವಂಥದ್ದು, ಪುತ್ತೂರಿನಲ್ಲಿ KMF ನಾವು ಇಲ್ಲಿಗೆ ಅವರಿಗೆ ಜಾಗ ಕೊಡುವ ಮುಖಾಂತರ ಇಲ್ಲಿ ಪುತ್ತೂರಿಗೆ ಬಂದಿರುವಂಥದ್ದು, ಕಬಕದಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ಗ್ರೌಂಡನ್ನು ಮಾಡಿರುವಂಥದ್ದು, ಅವರಿಗೆ 22 ಎಕರೆ ಜಾಗವನ್ನು ಕೊಟ್ಟಿರುವಂಥದ್ದು, ಇದೆಲ್ಲ ಜನರ ಮನಸ್ಸಿನಲ್ಲಿದೆ. ಹಿಂದೆ BJP ಹಿಂದುತ್ವ ಧರ್ಮದ ಬಗ್ಗೆ ಓಟು ಕೇಳ್ತಾ ಇದ್ದರೆ, ನಾವು ಇವತ್ತು ಅಭಿವೃದ್ಧಿಯ ಪ್ರಕಾರ ಓಟನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಜನರು ವಿದ್ಯಾವಂತರಿದ್ದರೆ, ಬುದ್ಧಿವಂತರಿದ್ದಾರೆ, ಈಗ ಅವರಿಗೆ ಗೊತ್ತಾಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ಪುತ್ತೂರು ಅಭಿವೃದ್ಧಿ ಆಗಬೇಕು, ನಮ್ಮ ಮಗಳ ನಮ್ಮ ಮಗನ ಕೈಗೆ ಕೆಲಸಗಳು ಸಿಗಬೇಕು, ಇದು ಅವರ ಕನಸು. ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಈ ಸಲ ನಮಗೆ ಎಲ್ಲ ಬೂತ್ಗಳಲ್ಲೂ ಲೀಡ್ ಬರ್ತದೆ. ಸುಮಾರು 25,000 ಮತಗಳಿಂದ ನಾವು ಇಲ್ಲಿ ಲೀಡ್ ಕೊಡುವಂಥ ಕೆಲಸವನ್ನು ಮಾಡ್ತದೆ. ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆಯ ಅಭ್ಯರ್ಥಿಗಳಿದ್ದಾರೆ, ಎಲ್ಲದರಲ್ಲೂ ಅವರು ವಿದ್ಯಾವಂತರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ, ಎಲ್ಲ ಕಷ್ಟವನ್ನು ಗೊತ್ತಿದ್ದಂಥ ಒಂದು ಅಭ್ಯರ್ಥಿ ಇದ್ದಾರೆ. ಅದರಿಂದ ಖಂಡಿತ ಈ ಸಲ ನಾವು ಜಯಬೇರಿ ಗಳಿಸ್ತೇವೆ. ಸರ್, ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ನೀವು ಒಬ್ಬರೇ ಶಾಸಕರಿದ್ದೀರಿ, ಎಲ್ಲ ಒತ್ತಡಗಳು ನಿಮ್ಮ ಮೇಲಿದೆ, ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಯಾವ ರೀತಿ ಜನರ ರೆಸ್ಪಾನ್ಸ್ ಆಗಿರ್ಬೋದು, ಉಸ್ತುವಾರಿಗಳಾಗಿರ್ಬೋದು, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ? ನೋಡಿ, ಶಾಸಕನಾದ ಮೇಲೆ ಅದನ್ನೆಲ್ಲ ಎದುರಿಸಲಿಕ್ಕೆ ಶಕ್ತನಿದ್ದರೆ ಮಾತ್ರ ಶಾಸಕನ ಆಗಬೇಕು. ಒತ್ತಡಗಳು ಅಂತ ನಾನು ಅದನ್ನು ತಿಳ್ಕೊಳ್ಳೋದಿಲ್ಲ, ಅದು ನನ್ನ ಕೆಲಸ ಅಂತ ನಾನು ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದೇನೆ. ನನಗೆ ದೇವರು ಅಧಿಕಾರ ಕೊಟ್ಟೋದ್ರಿಂದ, ನನಗೆ ಜನವರು ಆಶೀರ್ವಾದ ಮಾಡಿದ್ರಿಂದ ನಾನು ಇವತ್ತು ಶಾಸಕನಾಗಿ ಬಂದಿದ್ದೇನೆ. ಅದನ್ನು ಎದುರಿಸುವಂಥ ಶಕ್ತಿ ನನಗಿದೆ. ಅವರ ಜವಾಬ್ದಾರಿ, ಅವರ ತೊಂದರೆಗಳೇನಿದೆ, ಈ ಪುತ್ತೂರು, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಪುತ್ತೂರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಕನಸುಗಳು ನಮ್ಮ ಹತ್ರ ಇದೆ. ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು, ಮಂಗಳೂರಿನಲ್ಲಿ ಮಂಗಳ ಕಾರ್ನಿಸ್ ರಸ್ತೆಯನ್ನು ಮಾಡಬೇಕು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು, ಇದೆಲ್ಲ ನಮ್ಮ ದೊಡ್ಡ ಮಟ್ಟದ ಕನಸುಗಳಿದೆ. ಆ ಕನಸುಗಳನ್ನು ನಾವು ಇನ್ನು 2-4 ವರ್ಷದಲ್ಲಿ ನನಸು ಮಾಡ್ತೀವಿ ಖಂಡಿತ. ಪುತ್ತೂರಿನ ಜನತೆ ಈ ಬಾರಿ ಯಾಕೆ ಕಾಂಗ್ರೆಸ್ಗೆ ಮತ ಹಾಕಬೇಕು? ನೋಡಿ, ಒಂದು ಇಷ್ಟರವರೆಗೆ ಯಾವುದೇ ಸರ್ಕಾರ, ಇವಾಗ ಪ್ರತಿ ಮನೆಗೆ 30,000 ರೂಪಾಯಿ ಬರುವಂಥದ್ದಾಗಿದೆ, ಯಾರು ಮಹಿಳೆಯರು ಕೂಡ ಆರಾಮವಾಗಿ ಹೋಗುವಂಥ ಕೆಲಸಗಳು ಆಗಿದೆ. ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ 740 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಗೃಹಲಕ್ಷ್ಮಿಯಲ್ಲಿ ಬಾಕಿದ್ರಲ್ಲಿ ಬರ್ತದೆ. ಇದಿಲ್ಲದ್ರೆ ಎಲ್ಲೆಲ್ಲ ಹೋಗ್ತಾ ಇತ್ತು. ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು, ಮೊದಲು ಭ್ರಷ್ಟಾಚಾರದಲ್ಲಿ ತುಂಬು ತುಳುಕ್ತಾ ಇತ್ತು, ಇವಾಗ ಅಂಥದ್ದೇನಿಲ್ಲ. 94C ಅಕ್ರಮ ಸಕ್ರಮ ಯಾರ ಹತ್ರ ದುಡ್ಡು ತಗೊಂಡು ನಾವು ಮಾಡೋದಿಲ್ಲ, ನಾವು ಅವರ ಮನೆ ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮಾಡುವ ಎಲ್ಲ ಜನ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಡವರಿಗೆ ಇವತ್ತು 30,000 ರೂಪಾಯಿ ಬಂದಿದೆ ಅಂತ ಹೇಳಿದರೆ, ಅವರ ದಿನನಿತ್ಯದ ಖರ್ಚಿಗೆ ಆಗುವಂಥ ದುಡ್ಡನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಿದೆ. ಜನರು ಒಪ್ಪಿಕೊಂಡಿದ್ದಾರೆ, ಆಗ್ಬೋದು, ಈ ಹಿಂದಿನ BJP ಸರ್ಕಾರ ಏನು ಮಾಡಿಲ್ಲ, ಭರವಸೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟದನ್ನು ಕಾಂಗ್ರೆಸ್ ಸರ್ಕಾರ ನಿಭಾಯಿಸಿದೆ, ಆದ್ದರಿಂದ ಈ ಬಾರಿ ನಮಗೆ ಜನ ಆಶೀರ್ವಾದ ಮಾಡುವುದನ್ನು ಖಂಡಿತ ಮಾಡ್ತಾರೆ. ನೋಡಿ, ನಮ್ಮ ಅಂದಾಜಲ್ಲಿ ಪುತ್ತೂರಿನಲ್ಲಿ ಸುಮಾರು 25,000 ಮತಗಳ ಅಂತರವನ್ನು ನಾವು ಕೊಡುವಂಥ ಎಲ್ಲ ತಯಾರಿಗಳನ್ನು ಮಾಡಿದ್ವಿ. ಜನ ಕೂಡ ಆ ರೀತಿಯಲ್ಲಿ ಉತ್ಸಾಹದಿಂದ ಕಾಂಗ್ರೆಸ್ ಪಕ್ಷದ ಬಳಿಗೆ ಒಲವನ್ನು ತೋರಿಸುವಂಥ ಕೆಲಸ ಮಾಡಿದೆ. ಕೆಲವರಿಗೆ ಅಷ್ಟು ಜನ ಹೇಳ್ತಾರೆ, ಮೋದಿಯವರು ಇವತ್ತು ಯಾಕೆ ರ್ಯಾಲಿ ಮಾಡಿದರು, ಯಾಕೆ ರ್ಯಾಲಿ ಮಾಡಿದರು, ಯಾಕೆ ಪಬ್ಲಿಕ್ ಭಾಷಣವನ್ನು ಮಾಡಲಿಲ್ಲ, ಯಾಕೆ ಮಾಡಿದರಂತೆ ಜನ ಕಡಿಮೆ ಇದೆ. ನಿನ್ನೆ ಕೆಲವರು ಹೇಳ್ತಾರೆ ಭಾರಿ ಜನ ಬಂದಿದೆ. ಇಲ್ಲಿಂದ ಸ್ವಾಮಿ ಬಂದಿರೋದು ಉಡುಪಿ, ಮಡಿಕೇರಿ, ಚಿಕ್ಕಮಗಳೂರು, ಇಲ್ಲಿಂದ ಹಾಸನ, ಮಂಗಳೂರು, ಇದೆಲ್ಲ ಸೇರಿ ಒಂದು ರಸ್ತೆಯಲ್ಲಿ ಜನ ಸೇರಿದ್ದೆ ಹೊರತು
ಅವರ ನಿರೀಕ್ಷೆಯಂತೆ ಜನ ಸೇರುವ ಅಂದಾಜಿರಲಿಲ್ಲ. ಅದಕ್ಕೆ ಅವರು ರ್ಯಾಲಿಯನ್ನು ಮಾಡಿದ್ದಾರೆ. ಅದಕ್ಕೆ ರ್ಯಾಲಿ ಮಾಡುವ ಮುಖಾಂತರ ಈ ಇದನ್ನು ಮಾಡಿದ್ದಾರೆ. ಜನ ಪಕ್ಷದ ಈ ಗ್ಯಾರಂಟಿ ಕಾರ್ಡ್ ಏನಿದೆ, ಗ್ಯಾರಂಟಿ ಯೋಜನೆಗಳು ಅಂಡರ್ ಗ್ರೌಂಡ್ ಕರೆಂಟ್ ಪಾಸ್ ಆಗ್ತಾ ಇದೆ. ಜನ ಕೂಡ ಇವತ್ತು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ಕಾಂಗ್ರೆಸ್ ಪಕ್ಷ ಆಗ್ಬೋದು ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. 32 ವರ್ಷದಿಂದ BJP ಸಂಸದರಿದ್ದು ಏನು ಮಾಡಿಲ್ಲ ಅಂತ ಕೂಡ ಅವರಿಗೆ ಗೊತ್ತಿದೆ. ಆದ್ದರಿಂದ ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಜನರು ಅವರ ಮತವನ್ನು ಹಾಕುವ ಒಂದು ಗ್ಯಾರಂಟಿ.